ಇತ್ತೀಚಿನ ದಿನ ಸಾಕಷ್ಟು ಪ್ರಶ್ನೆಗಳಿದ್ವು, ಜನರಲ್ಲಿ ಸಾಕಷ್ಟು ಗೊಂದಲಗಳು ಕೂಡ ಇದೆ. ಅದಕ್ಕೆ ತಜ್ಞ ವೈದ್ಯರು ಪರಿಹಾರವನ್ನ, ಆ ಸಮಸ್ಯೆಗಳಿಗೆ ಗೊಂದಲಗಳಿಗೆ ಉತ್ತರವನ್ನ ಕೊಡ್ತಾ ಇದ್ದಾರೆ ಡಾಕ್ಟರ್ ಗಿರಿಧರ್ ಬಾಬು ಅವರೇ. ಈಗ ನಾನಾಗಲೇ ಒಂದು ಪ್ರಶ್ನೆ ಕೇಳ್ತಾ ಇದ್ದೆ, ಅಂದ್ರೆ ಬ್ರೇಕ್ಗಿಂತ ಮುಂಚೆ ಒಂದಷ್ಟು ಜನ ಹೇಳ್ತಾ ಇರುವಂತದ್ದು ಇದು, ಈಗಾಗಲೇ ವ್ಯಾಕ್ಸಿನ್ ಅನ್ನ ತೆಗೆದುಕೊಂಡಿದ್ದಾರೆ, ತೆಗೆದುಕೊಂಡವರಲ್ಲಿ ಸಾವಿನ ಪ್ರಮಾಣ ಕೂಡ ಆಗಿದೆ ಅಂತ ಹೇಳಿ, ಇದಕ್ಕೆ ಏನ್ ಆನ್ಸರ್ ಮಾಡೋದಕ್ಕೆ ಬಯಸ್ತೀರಿ? ನೋಡಿ, ಊಹಾಪೋಹಗಳಿಗೆ ಕಿವಿ ಕೊಡಬೇಡಿ ಮೊದಲನೇದು. ಎರಡನೇದು, ನಿನ್ನೆ ಎರಡು ದಿವಸದ ಹಿಂದೆ ಭಾರತ ಸರ್ಕಾರದಿಂದ ಒಂದು ಎವಿಡೆನ್ಸ್ ನ ರಿಲೀಸ್ ಮಾಡಿದ್ದಾರೆ. ಇಲ್ಲಿವರೆಗೂ ಎಷ್ಟು ಜನಕ್ಕೆ ವ್ಯಾಕ್ಸಿನೇಷನ್ ಕೊಟ್ಟಿದ್ದಾರೆ ಕೋವ್ಯಾಕ್ಸಿನ್, ಮತ್ತೆ ಎಷ್ಟು ಜನಕ್ಕೆ ಕೋವಿಶೀಲ್ಡ್ ಕೊಟ್ಟಿದ್ದಾರೆ ಅವೆರಡನ್ನು ನೋಡಿ, ಅದರಲ್ಲಿ ಎಷ್ಟು ಜನಕ್ಕೆ ಇದು ಬ್ರೇಕ್ಔಟ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ. ಅಂದ್ರೆ ವ್ಯಾಕ್ಸಿನ್ ತಗೊಂಡ್ರು ಕೂಡ COVID-19 ಎಷ್ಟು ಜನಕ್ಕೆ ಬಂದಿದೆ ಇನ್ಫೆಕ್ಷನ್ ಅಂತ, ಅದು ಕೋವಿಶೀಲ್ಡ್ ನಲ್ಲಿ 0.03, ಆಮೇಲೆ ಕೋವ್ಯಾಕ್ಸಿನ್ ಅಲ್ಲಿ 0.04. ಅಂದ್ರೆ 100 ಜನರಲ್ಲಿ ತಗೊಂಡ್ರೆ ಒಬ್ರಿಗೂ ಕೂಡ ಬಂದಿರಲ್ಲ, 1000 ಜನ ಅದ್ರಲ್ಲಿ 3 ಜನಕ್ಕೆ ಬಂದಿರುತ್ತೆ ಅಥವಾ 4 ಜನಕ್ಕೆ ಬಂದಿರುತ್ತೆ. ಇನ್ಫೆಕ್ಷನ್ ಬರೋಲ್ಲ ಅನ್ನೋದು ಇದೊಂದು ಮಿತ್. ಅಂದ್ರೆ ವ್ಯಾಕ್ಸಿನ್ ತಗೊಂಡ್ರೆ ಇನ್ಫೆಕ್ಷನ್ ಬರೋಲ್ಲ ಅಂತ ಕೆಲವರು ಅಂದ್ಕೊಂಡಿದ್ದಾರೆ, ಅದ್ ತಪ್ಪು. ಈ ವೈರಸ್ ಏನಿದೆ, ಏರ್ಬಾರ್ನ್ ಅಥವಾ ಡ್ರಾಪ್ಲೆಟ್ ಮೂಲಕ ಬಂದು ಈ ಮೂಗಿನ ಮೇಲ್ಭಾಗದಲ್ಲಿ ನೇಸೋಫೆರಿಂಗ್ಸ್ ಅಂತ ಇರುತ್ತೆ, ಅಲ್ಲಿರುತ್ತೆ, ಅಲ್ಲಿದ್ದು ಅಲ್ಲಿ ಮಲ್ಟಿಪ್ಲೈ ಆಗ್ತಾ ಇರುತ್ತೆ. ಈ ಅದನ್ನ ತಡೆಯುವಂತ ವ್ಯಾಕ್ಸಿನ್ ಬರಬೇಕು ಅಂದ್ರೆ ಅಲ್ಲೇ ಲೋಕಲ್ ಆಕ್ಷನ್ ಮಾಡುವಂಥದ್ದು ಬೇಕು, ಅದೆಲ್ಲ ನಮ್ಮ ಇರೋದು. ಇವಾಗ ಇರೋದು ಏನು ಅಂದ್ರೆ, ಬ್ಲಡ್ ನಲ್ಲಿ ಆಂಟಿಬಾಡೀಸ್ ಅಥವಾ ಅದನ್ನ ಇಮ್ಯೂನ್ ಮೆಕ್ಯಾನಿಸಮ್ಸ್ ನ ಬ್ಲಡ್ ಅಥವಾ ದೇಹದ ಒಳಗಡೆ ಮಾಡ್ತಕ್ಕಂಥದ್ದು ಮೂಗ್ನಲ್ಲ. ಹಾಗಾಗಿ ಇನ್ಫೆಕ್ಷನ್ ಬರ್ಬೋದು, ಇನ್ಫೆಕ್ಷನ್ ಸ್ಪ್ರೆಡ್ ಆಗ್ಬೋದು, ಆದ್ರೆ ಅವರಿಗೆ ಸಾವು ಆಗೋದಿಲ್ಲ COVID-19 ಅಥವಾ ಅವರಿಗೆ ಸಿವಿಯರ್ ಡಿಸೀಸ್ ಅಂದ್ರೆ ಆಕ್ಸಿಜನ್ ಬೇಕಾಗ್ಬೋದು, ವೆಂಟಿಲೇಟರ್ ಬೇಕಾಗ್ಬೋದು ಅನ್ನೋದು ಅಂತ ಸಿವಿಯರ್ ಡಿಸೀಸ್ ಕೂಡ ಬರೋದಿಲ್ಲ. ಇನ್ಫೆಕ್ಷನ್ನೇ ಕಮ್ಮಿ, 1000 3 ಜನಕ್ಕೆ ಬರುತ್ತೆ. ಇನ್ಫೆಕ್ಷನ್ ಬಂದ್ರೂ ಸಾವು ಆಗೋದಿಲ್ಲ, ಆಮೇಲೆ ಸಿವಿಯರ್ ಡಿಸೀಸು ಬರೋದಿಲ್ಲ. ಇದನ್ನ ಎಲ್ಲರೂ ಅರ್ಥಕೋಬೇಕು. ಹಾಗಾಗಿ ವ್ಯಾಕ್ಸಿನ್ ಯಾರ್ಯಾರು ತಗೊಂಡಿದಾರೋ ಅವ್ರಿಗೆಲ್ಲ ಕೋವಿಡ್ ನಿಂದ ಸಾವು ಬರೋದಿಲ್ಲ, ವ್ಯಾಕ್ಸಿನ್ ತಗೊಳ್ಳೇಬೇಕು. ಈಗ ನೋಡ್ತಾ ಇದೀವಿ ನಾವು ಎಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಎರಡನೇ ವೇವ್ ಅಲ್ಲಿ, ಆಕ್ಸಿಜನ್ ಸಿಕ್ತಿಲ್ಲ, ಬೆಡ್ ಸಿಕ್ತಿಲ್ಲ, ಇವೆಲ್ಲ ನಮಗೆ ಒದ್ದಾಟ. ಮುಂದಿನ ಈಗ 3ನೇ ವೇವ್ ಬಂದೇ ಬರುತ್ತೆ ವಿಂಟರ್ ಅಲ್ಲಿ, ಒಳಗಡೆ ವ್ಯಾಕ್ಸಿನೇಷನ್ ಎಲಿಜಿಬಿಲಿಟಿ ಇದೆ ಅಂದ್ರೆ ನಮಗೆ ಬೇರೆ ತೊಂದರೆ ಇಲ್ಲ. ಮೇಜರ್ ಅಂದ್ರೆ ವ್ಯಾಕ್ಸಿನ್ ತಗೊಂಡು ನೆಕ್ಸ್ಟ್ ವೇವ್ ಬಂದಾಗ ಮಾಸ್ಕ್ ಹಾಕೊಳ್ಳೋದ್ ಮಾತ್ರ ನಿಲ್ಲಿಸಲೇಬಾರ್ದು, ಯಾಕಂದ್ರೆ ನಮ್ಮಿಂದ ಬೇರೆಯವರಿಗೆ ಇನ್ಫೆಕ್ಷನ್ ಹೋಗ್ಬೋದು. ಆದ್ರೆ ವ್ಯಾಕ್ಸಿನ್ ತಗೊಂಡ್ರೆ ನಮಗಾಗುವಂತ ತೊಂದರೆನ ಕಮ್ಮಿ ಮಾಡ್ಬೋದು. ಎಸ್, ಇದನ್ನ ಕರೆಕ್ಟ್ ಆಗಿ ಜನ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಯಾಕಂದ್ರೆ ನಾವು ವ್ಯಾಕ್ಸಿನ್ ಹಾಕಿಸ್ಕೊಂಡಿದೀವಿ ನಮ್ಗೆ ಏನು ಆಗಲ್ಲ ಅನ್ನುವಂಥವ್ರು ಒಂದು, ಅದನ್ನ ವ್ಯಾಕ್ಸಿನ್ ಹಾಕೊಂಡ್ರು ನಮ್ಗೆ ಬರುತ್ತೆ ಅನ್ನೋದ್ರೆ ಯಾಕೆ ತಗೋಬೇಕು ನಾವು ಅನ್ನುವಂಥ ಪ್ರಶ್ನೆಯನ್ನ ಮಾಡೋರಿದ್ದಾರೆ. ಸೊ ಇದ ಅವರಿಗೆ ಸರಿಯಾದಂತಹ ಉತ್ತರ ಅಂತ ನಾನು ಅಂದ್ಕೊಳ್ತೀನಿ. ಏನೋ ಡಾಕ್ಟರ್ ದಿವ್ಯಾ ಅವರೇ, ಈಗ ವ್ಯಾಕ್ಸಿನ್ ಅನ್ನ ಒಂದು ಡೋಸ್ ತಗೊಂಡಂತವ್ರು ಎರಡನೇ ಡೋಸ್ ತಗೊಳ್ಳುವ ಸಂದರ್ಭದಲ್ಲಿ ಏನನ್ನ ಎಚ್ಚರಿಕೆ ವಹಿಸಬೇಕಾಗತ್ತೆ? ವ್ಯಾಕ್ಸಿನ್ ಒಂದ್ ಡೋಸ್ ತಗೊಂಡ್ರೆ ಅವ್ರು ಕಂಪ್ಲೀಟ್ ಆಗಿ ಇಮ್ಯುನಿಟಿ ಬಂದಿರಲ್ಲ, ಇನ್ನು ಎರಡನೇ ಬೂಸ್ಟರ್ ಶಾಟ್ ತಗೊಳ್ಳೇಬೇಕಾಗತ್ತೆ. ಅದ್ ತಗೊಂಡ್ಮೇಲೆ ಕಂಪ್ಲೀಟ್ ಇಮ್ಯುನಿಟಿ ಬರುತ್ತೆ, ಅದ್ ಬರೋದಕ್ಕೂ ಆಲ್ಮೋಸ್ಟ್ 28 days ತಗೊಳುತ್ತೆ. ಈಗಾಗ್ಲೇ ಈ ಕೋವಿಶೀಲ್ಡ್ ಅವ್ರು ಏನ್ ಹೇಳಿದಾರೆ, 6 weeks ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ಆ ಟೈಮ್ ಅಲ್ಲಿ ಅನವಶ್ಯಕವಾಗಿ ಹೊರಗಡೆ ಓಡಾಡೋದು, ಮಾಸ್ಕ್ ಏನಿದೆಯೋ ಅದು ಖಂಡಿತವಾಗಿ ಬಳಸಿ. ಆಗ ಆಲ್ಕೋಹಾಲ್ ಬಗ್ಗೆ ಡಾಕ್ಟರ್ ಗಿರಿಧರ್ ಬಾಬು ಅವ್ರು ಹೇಳ್ತಿದ್ರು, ಅದಕ್ಕೂ ಇದಕ್ಕೂ ಏನು ಸಂಬಂಧ ಇಲ್ಲ. ಬಟ್ ಅದು ಒಂದ್ ಲೆವೆಲ್ ಆಲ್ಕೋಹಾಲ್ ತಗೊಳ್ಳೋದ್ರಿಂದ ಒಂದ್ ಸ್ವಲ್ಪ ಇಮ್ಯುನಿಟಿ ಲೆವೆಲ್ಸ್ ಮೇಲೆ ಏನಾದ್ರೂ ಒಂದ್ ಚೂರ್ ಎಫೆಕ್ಟ್ ಆಗ್ಬೋದು ಅನ್ನೋದು ನನ್ನ ಅನಿಸಿಕೆ. ಸೊ ಇಂಥದ್ದೊಂದು ನಾರ್ಮಲ್ ಆಗಿ ಏನ್ ರೊಟೀನ್ ಲೈಫ್ ಏನ್ ಮಾಡ್ತಿದ್ಯೋ ಅದನ್ನ ಮಾಡಿ. ಬಟ್ ವ್ಯಾಕ್ಸಿನ್ ತಗೊಂಡ ನಂತರ ಒಂದು ಅಥವಾ 2 ದಿನ ಮನೆಯಲ್ಲಿ ರೆಸ್ಟ್ ತಗೊಳ್ಳೋದು ಒಳ್ಳೇದು, ಯಾಕಂದ್ರೆ ಅಥವಾ ತಲೆ ಸುತ್ತ ಬೀಳೋದು ಅಥವಾ ಜ್ವರ ಬರುವಂತ ಚಾನ್ಸಸ್ ಇದೆ. ಅದ್ ಬಿಟ್ಟು ರೊಟೀನ್ ಆಗಿ ಏನ್ ಲೈಫ್ ಸ್ಟೈಲ್ ಫಾಲೋ ಮಾಡ್ತಾ ಇದೀರೋ ಆ ಲೈಫ್ ಸ್ಟೈಲ್ ಫಾಲೋ ಮಾಡಿ. ಆಮೇಲೆ ಇನ್ನೊಂದ್ ಪಾಯಿಂಟ್ ನಾನು ಹೇಳಕ್ ಇಷ್ಟಪಡ್ತೀನಿ ಈ ಟೈಮಲ್ಲಿ, ಇವಾಗ ಇಷ್ಟೊಂದ್ ಜನ, ಕೋಟ್ಯಾಂತರ ಜನ ಭಾರತದಲ್ಲಿ ವ್ಯಾಕ್ಸಿನೇಷನ್ ತಗೊಂಡಿದ್ದಾರೆ, ಅಲ್ಲಿ ಅಡ್ವರ್ಸ್ ಇವೆಂಟ್ಸ್ ಫಾಲೋಡ್ ಬೈ ಇಮ್ಯುನೈಸೇಷನ್ ಅಂತ ಹೇಳ್ತಾರೆ. ಯಾರಿಗೆ ಸೀರಿಯಸ್ ಆಗಿ ಅಡ್ವರ್ಸ್ ಇವೆಂಟ್ಸ್ ಕಾಣಿಸ್ಕೊಂಡಿದೆ ಅಂತ, ಇಲ್ಲಿವರೆಗೂ ನೋಟೆಡ್ ಅಡ್ವರ್ಸ್ ಇವೆಂಟ್ಸ್ ಆಲ್ಮೋಸ್ಟ್ 600-650 ಅಡ್ವರ್ಸ್ ಇವೆಂಟ್ಸ್ ಮಾತ್ರ ಕಾಣಿಸ್ಕೊಂಡಿದೆ. ಇನ್ನು ಡೆತ್ ರಿಲೆವೆಂಟ್ ಟು ವ್ಯಾಕ್ಸಿನ್ಸ್ ಆಲ್ಮೋಸ್ಟ್ 180 ಮಾತ್ರ ಇದೆ. ಅದು ಎಕ್ಸಾಕ್ಟ್ಲಿ ರಿಲೆವೆಂಟ್ ಟು ವ್ಯಾಕ್ಸಿನ್ ಅಥವಾ ಅವ್ರ ಮುಂಚೆನೆ ಬೇರೆ ಬೇರೆ ಡಿಸೀಸ್ ಇಂದ ಬರ್ತಿದ ಗೊತ್ತಿಲ್ಲ. ಸೊ ಈ ಡೇಟಾನೆಲ್ಲ ನೋಡ್ತಾ ಇದ್ರೆ ನಾವು ಇಲ್ಲಿ 1000-1000 ಲಕ್ಷ ಜನ ಕೋವಿಡ್ ಇಂದ ಸಾಯ್ತಾ ಇದಾರೆ, ಆದ್ರೆ ವ್ಯಾಕ್ಸಿನ್ ಇಂದ ಅಡ್ವರ್ಸ್ ಇವೆಂಟ್ ಆಗ್ಲಿ ಡೆತ್ ಆಗ್ಲಿ ತೀರಾ ಕಡಿಮೆ. ಸೊ ಈ ಡೇಟಾ ನೋಡ್ಕೊಂಡು ಖಂಡಿತವಾಗಿ ಎಲ್ಲರೂ ಭಯ ಇಲ್ಲದೆ ವ್ಯಾಕ್ಸಿನ್ ತಗೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ.
ಜೊತೆಗೆ ನಾನೊಂದು ಆಡ್ ಮಾಡೋದಾದ್ರೆ ಒಂದಷ್ಟು ಜನ ಕೇಳ್ತಾ ಇರುವಂತಹ ಪ್ರಶ್ನೆ ಇದು ಅಂದ್ರೆ ಈಗ ಫಸ್ಟ್ ಡೋಸ್ ತಗೊಂಡಿರ್ತಾರೆ ಕೋವ್ಯಾಕ್ಸಿನ್, ಎರಡನೇದನ್ನು ಕೂಡ ಕೋವ್ಯಾಕ್ಸಿನ್ ತಗೋಬೇಕು, ಕೋವಿಶೀಲ್ಡ್ ತಗೊಂಡವರು ತಗೋಬೇಕು ಅಂತ. ಸೊ ಯಾರು ಇದ್ರ ಬಗ್ಗೆ ಗಮನ ವಹಿಸಬೇಕಾಗತ್ತೆ ಅಂತ ಹೇಳಿ? ಅವ್ರೇ ಯಾರು ಯಾರು ವ್ಯಾಕ್ಸಿನ್ ತಗೊಂಡಿರ್ತಾರೋ, ಅವ್ರು ಯಾವ ಕಂಪನಿ ವ್ಯಾಕ್ಸಿನ್ ತಗೊಂಡಿರ್ತಾರೋ ಅದ್ರ ಬಗ್ಗೆ ಸ್ವಲ್ಪ ಗಮನ ವಹಿಸ್ಕೊಂಡು ಅದೇ ವ್ಯಾಕ್ಸಿನ್ ತಗೊಳ್ಳುವಂಥದ್ದು ಒಳ್ಳೇದು. ಬಿಕಾಸ್ ದ ಕಂಪೋಸಿಷನ್ ಆಫ್ ಟೂ ಡಿಫ್ರೆಂಟ್ ಆ ಎರಡು ವ್ಯಾಕ್ಸಿನ್ ಡಿಫ್ರೆಂಟು, ಆ ಟೆಕ್ನಾಲಜಿ ಯೂಸ್ ಮಾಡಿರೋದು ಅಡಿನೋ ವೈರಸ್ ಟೆಕ್ನಾಲಜಿ, ಇದು ಇನ್ನೊಂದು ವೈರಸ್ ಟೆಕ್ನಾಲಜಿ, ಇನ್ನೊಂದು ಟೆಕ್ನಾಲಜಿ ಯೂಸ್ ಮಾಡಿ, ಇಟ್ಸ್ ವೆರಿ ಡಿಫ್ರೆಂಟ್. ಸೊ ನಿಮ್ಗೆ ಕಂಪ್ಲೀಟ್ ಆಗಿ ಬೆನಿಫಿಟ್ ವ್ಯಾಕ್ಸಿನ್ ಬಗ್ಗೆ ಬರಬೇಕು ಅಂದ್ರೆ ಯಾವ ವ್ಯಾಕ್ಸಿನ್ ಫಸ್ಟ್ ಡೋಸ್ ತಗೊಂಡಿರ್ತಾರೆ ಖಂಡಿತವಾಗಿ ಸೆಕೆಂಡ್ ಡೋಸ್ ಅದೇ ವ್ಯಾಕ್ಸಿನ್ ತಗೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಓಕೆ, ನಾನು ಮಾತನಾಡಿಸ್ತಾ ಹೋಗ್ತೀನಿ. ಇನ್ನಷ್ಟು ಅನುಮಾನಗಳಿವೆ, ಯಾಕಂದ್ರೆ ಈಗ 18 ವರ್ಷ ಮೇಲ್ಪಟ್ಟಂತಹವರಿಗೆ ವ್ಯಾಕ್ಸಿನ್ ಅನ್ನು ಪಡ್ಕೊಳ್ಳೋದಕ್ಕೆ ಅವಕಾಶ ಕೊಟ್ಟಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ಡಾಕ್ಟರ್ ದಿವ್ಯ ಕೂಡ ಹೇಳ್ತಾ